ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನತೆ ಬಾಹ್ಯಾಕಾಶದಲ್ಲಿ ನಡೆದ ವಿಸ್ಮಯವೊಂದನ್ನ ಕಂಡು ಕೌತುಕಗೊಂಡರು ಮಧ್ಯಾಹ್ನದ ವೇಳೆ ಆಗಸದಲ್ಲಿ ಸೂರ್ಯನ ಸುತ್ತ ಉಂಗುರದ ಆಕೃತಿಯೊಂದು ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನತೆ ಬಾಹ್ಯಾಕಾಶದಲ್ಲಿ ನಡೆದ ವಿಸ್ಮಯವೊಂದನ್ನ ಕಂಡು ಕೌತುಕಗೊಂಡರು ಗುರುವಾರ ಮಧ್ಯಾಹ್ನದ ವೇಳೆ ಆಕಾಶದಲ್ಲಿ ಸೂರ್ಯನ ಸುತ್ತ ಉಂಗುರದ ಆಕೃತಿಯೊಂದು ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿತು ಹೌದು ಸುಮಾರು ಮಧ್ಯಾಹ್ನ 1ರಿಂದ ಆಕಾಶದಲ್ಲಿ ಕಾಣಿಸಲ್ಪಟ್ಟ ಈ ಕೌತುಕ ಮಧ್ಯಾಹ್ನ 2:30 ರವರೆಗೂ ಜನರ ವೀಕ್ಷಣೆಗೆ ಸಿಕ್ಕಿತು ಅಷ್ಟಕ್ಕೂ ಈ ಕೌತುಕ ವಿದ್ಯಮಾನವನ್ನ ಸನ್ ಹ್ಯಾಲೋ ಎಂದು ಕರೆಯಲಾಗುತ್ತದೆ ವಿಜ್ಞಾನಿಗಳು ಹೇಳುವಂತೆ ಭೂಮಿಯಿಂದ 20,000 ಅಡಿ ಎತ್ತರದಲ್ಲಿರುವ ಸಿರಸ್ ಮೋಡಗಳಲ್ಲಿರುವ ಐಸ್ ಕ್ರಿಸ್ಟಲ್ಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅವು ವಕ್ರೀಭವನಗೊಳ್ಳುವುದರಿಂದ ಈ ರೀತಿ ಸೂರ್ಯನ ಸುತ್ತ ಉಂಗುರವನ್ನಿಟ್ಟಂತೆ ಕಂಡುಬರುತ್ತದೆಯಂತೆ ಡಿಗ್ರಿ ಹ್ಯಾಲೋ ಎಂದು ಕೂಡ ಕರೆಯಲ್ಪಡುವ ಈ ವಿದ್ಯಮಾನ ಹೆಚ್ಚಾಗಿ ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣವಿದ್ದಾಗ ಕಂಡುಬರುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು ಇದು ವಿಭಿನ್ನ ಸಮಯದಲ್ಲಿ ವಿಭಿನ್ನ ಸ್ಥಳದಲ್ಲಿ ಗೋಚರಿಸಿಕೊಳ್ಳಲಿದ್ದು ಕಾರವಾರ ವ್ಯಾಪ್ತಿಯಲ್ಲಿ ಕಾಣಸಿಕ್ಕಿದೆ ಜನ ಆಗಸದಲ್ಲಿನ ಈ ಕೌತುಕವನ್ನ ಕಣ್ತುಂಬಿಕೊಳ್ಳುವುದರ ಜೊತೆಗೆ ಮೊಬೈಲ್ಗಳಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಸಂತಸ ಪಟ್ಟರು ವಿಸ್ಮಯ ನ್ಯೂಸ್ ಕಾರವಾರ